ಸುಮನಹಳ್ಳಿ ಬೆಂಕಿ ಅನಾಹುತದ ಆಘಾತ ಇನ್ನೂ ಮರೆಯಾಗಿಲ್ಲ. ಆಗಲೇ ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಬೆಂಕಿ ಅವಘಡ ಸಂಭವಿಸಿದೆ. ಕೋರಮಂಗಲದ ರಿಲಯನ್ಸ್ ಫುಟ್ ಪ್ರಿಂಟ್ ಮಳಿಗೆಯಲ್ಲಿ ಬೆಂಕಿ ದುರಂತ ಸಂಭವಿಸಿತು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಲಿಲ್ಲ, ಆದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಅಗ್ನಿಗೆ ಆಹುತಿಯಾದವು. ಇದು ಕೋರಮಂಗಲದಲ್ಲಿರೋ ರಿಲಯನ್ಸ್ ಫುಟ್ ಪ್ರಿಂಟ್. ನಾಲ್ಕು ಅಂತಸ್ತುಗಳ ಈ ಕಟ್ಟಡದಲ್ಲಿನ ಮೊದಲ ಅಂತಸ್ತಿನಲ್ಲಿ ಇವತ್ತು ಬೆಂಕಿ ಅವಘಡ ಸಂಭವಿಸಿತು. ಇಡೀ ಕಟ್ಟಡದಲ್ಲಿ ದಟ್ಟ ಹೊಗೆ ಆವರಿಸಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿಕೊಂಡ ಬೆಂಕಿ ಎರಡನೇ ಮಹಡಿಗೂ ವ್ಯಾಪಿಸಿದೆ. ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಪ್ಪಲಿ, ಶೂಸ್ ಹಾಗೂ ಬ್ಯಾಗ್ಗಳು ಸುಟ್ಟು ಭಸ್ಮವಾಗಿವೆ. ಕೂಡಲೇ ಸಿಬ್ಬಂದಿ, ಗ್ರಾಹಕರು ಹೊರ ಓಡಿದ್ದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಲಿಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗಿ ರಿಲಯನ್ಸ್ ಫುಟ್ ಪ್ರಿಂಟ್ನಲ್ಲಿ ಕೆಲಸ ಮಾಡೋ ಕಾರ್ಮಿಕರೆಲ್ಲ ಆಚೆ ಓಡಿ ಬರ್ತಾ ಇದ್ರು. ಅದನ್ನ ನೋಡ್ಬಿಟ್ಟು ಪೊಲೀಸವರಿಗೆ ಮತ್ತು ಅಗ್ನಿಶಾಮಕ ದಳದವರಿಗೆ ಮಾಹಿತಿ ಕೊಟ್ಟು ಕರೆಸಿದ್ವಿ. ಫಸ್ಟ್ ಗೋಡನ್ನಿಂದ ಸ್ಟಾರ್ಟ್ ಆಗಿ ಫಸ್ಟ್ ಫ್ಲೋರ್ಗೆ ಹೋಯ್ತು. ಫಸ್ಟ್ ಫ್ಲೋರಿಂದ ಕೆಳಗಡೆ ಬೆಂಕಿ ಸ್ಟಾರ್ಟ್ ಆಯಿತು. ಯಾವುದೇ ಸಾರ್ವಜನಿಕರಿಗೆ, ಯಾರಿಗೆ ಆಗಲಿ, ಕಸ್ಟಮರ್ಸ್ಗೆ ಆಗಲಿ, ಯಾರಿಗೆ ಪ್ರಾಣಹಾನಿ ಅನುಭವಿಸಿಲ್ಲ. ವಿಷಯ ತಿಳಿದ ಕೂಡಲೇ ಬಂದ ಅಗ್ನಿಶಾಮಕ ದಳ ಬೆಂಕಿ ನಂದಿಸಿತು. ಇನ್ನು ಕಟ್ಟಡದಲ್ಲಿ ಬೆಂಕಿ ನಂದಿಸಲು ಬಳಸುವ ಉಪಕರಣಗಳು ಅಳವಡಿಸಿಲ್ಲ ಅನ್ನೋದು ಮತ್ತೊಂದು ಆತಂಕದ ವಿಷಯ. ಇದನ್ನು ಪರಿಶೀಲಿಸಿದ ಅಗ್ನಿಶಾಮಕ ದಳ ಅಧಿಕಾರಿಗಳು ಕಟ್ಟಡ ಮಾಲೀಕರ ವಿರುದ್ಧ ದೂರು ದಾಖಲಿಸುವುದಾಗಿ ತಿಳಿಸಿದರು. ಈ ಕಟ್ಟಡವು ನಮ್ಮ ಇಲಾಖೆಯಿಂದ ಯಾವುದೇ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡಿರುವುದಿಲ್ಲ. ಸೊ ಈ ವಿಚಾರವಾಗಿ ನಾವು ಸ್ಥಾನಿಕ ಪೊಲೀಸ್ ಠಾಣೆಯಲ್ಲಿ ಒಂದು ಫಿರ್ಯಾದವನ್ನು ಸಲ್ಲಿಸುವ ವಿಚಾರದಲ್ಲಿದ್ದೇವೆ. ಇದು ತನಿಖೆ ನಂತರ ನಾವು ನಿಮಗೆ ಮುಂದೆ ತಿಳಿಸಲಾಗುತ್ತೆ. ಯಾವುದೂ ಇಲ್ಲ, ಯಾವುದೂ ಇಲ್ಲ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ, ಈ ಸ್ಥಳದಲ್ಲಿರ್ತಕ್ಕಂಥ ಜನರು ಯಾರು ಬಂದಿದ್ರು ಶಾಪಿಂಗ್ ಸಲುವಾಗಿ, ಹೊಗೆ ಕಂಡ ತಕ್ಷಣವೇ ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ಯಾರಿಗೂ ಅನಾಹುತ, ಗಾಯ ಏನೂ ಆಗಿಲ್ಲ. ಅಗ್ನಿ ಆಕಸ್ಮಿಕ ತಡೆಯುವ ಸುರಕ್ಷತಾ ಸಾಧನಗಳನ್ನು ಅಳವಡಿಸದ ಕಟ್ಟಡ ಬಳಕೆಗೆ ಅವಕಾಶ ಮಾಡಿಕೊಟ್ಟಿರೋದು ಮತ್ತೆ ಬಿಬಿಎಂಪಿ ಅಧಿಕಾರಿಗಳ ಕಡೆ ಬೆಟ್ಟು ಮಾಡಿದೆ. ಮುರಳೀಧರ್ ಮತ್ತು ಮಾಲಿಗೌಡ, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್ 24/7. ನಿನ್ನೆ ಸಿಲಿಂಡರ್ ಸ್ಫೋಟದಿಂದ ಬೆಚ್ಚಿಬಿದ್ದ ಸುಮ್ಮನಹಳ್ಳಿಯಲ್ಲಿಂದು ಸ್ಮಶಾನ ಮೌನ. ಸ್ಫೋಟಕ್ಕೆ ಬಲಿಯಾದವರ ಮನೆಯಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಿನ್ನೆ ಸಿಲಿಂಡರ್ ಸ್ಫೋಟ ಸಂಭವಿಸಿದ್ದ ಸುಮ್ಮನಹಳ್ಳಿಯಲ್ಲಿ ಇಂದು ಸೂತಕದ ಛಾಯೆ. ಸುಟ್ಟು ಕರಕಲಾದ ಕಟ್ಟಡ. ಆ ಜಾಗದಲ್ಲಿ ಕಂಡು ಬಂದಿದ್ದು ಬರೀ ರಾಶಿ ರಾಶಿ ಮಣ್ಣು. ಸ್ಫೋಟಕ್ಕೆ ಬಲಿಯಾದ ವಿದ್ಯಾರ್ಥಿನಿ ಕವಿತಾ ಮನೆಯಲ್ಲಿ ಸ್ಮಶಾನ ಮೌನ. ಮಗಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ತುಂಬ ಒಳ್ಳೆ ಹುಡುಗಿ, ಯಾರ ಸುದ್ದಿಗೂ ಹೋಗ್ತಾ ಇರಲಿಲ್ಲ, ಯಾರ ಸುದ್ದಿಗೂ ಬರ್ತಾ ಇರಲಿಲ್ಲ. ಅವಳಾಯ್ತು, ಅವಳು ಕಾಲೇಜ್ ಆಯಿತು, ಮನೆ ಆಯಿತು, ಒಬ್ಬರನ್ನೂ ಕೂಡ ಮಾತಾಡಿಸ್ತಾ ಇರಲಿಲ್ಲ. ಆದರೆ ತುಂಬ ಅನ್ಯಾಯನೇ ಆಯಿತು ಅವಳಿಗೆ ಸತ್ತಿರೋದು ಅಂತ ಹೇಳಿದ್ರೆ. ಅತ್ತ ಸ್ಫೋಟದಿಂದ ಕೂದಲೆಳೆ ಅಂತರದಲ್ಲಿ ಪಾರಾದ ಅಜ್ಜಿ ತನ್ನ ಅದೃಷ್ಟವನ್ನು ನೆನೆದು ನೆಮ್ಮದಿಯ ಉಸಿರು ಬಿಟ್ರು. ಏನೋ ಭಗವಂತನೇ ನನ್ನ ಕಾಪಾಡೋನೇ ಅಂದ್ಕೊಂಡಿದ್ದೀನಿ ಮಗ. ನಾನು ತುಂಬನೇ ಭಯ ಆಗೋಯ್ತು, ಏನೋ ಭೂಕಂಪ ಆಗೋಯ್ತೇನೋ ಅನ್ನೋಷ್ಟು ಭಯ ಆಗೋಯ್ತು. ಭೂಕಂಪನೇ ಆಗೋಯ್ತು, ಇದು ಗ್ಯಾಸ್ ಬಿದ್ದೋಗೈತೆ ಅನ್ನೋದು ಗೊತ್ತಿಲ್ಲ, ಒಡೆದೋಗೈತೆ ಅಂತ ಗೊತ್ತಿಲ್ಲ ನನಗೆ. ಎಲ್ಲ ಭೂಕಂಪ ಆಗಿ ಮನೆ ಬಿದ್ದೋಯ್ತು ಅನ್ನೋಷ್ಟು ಭಯ ಆಗಿ ಮಗು ತಬ್ಕೊಂಡು ಈಚ್ಕೊಂಡು ಬಂದೆ. ಒಟ್ಟಾರೆ ಇಷ್ಟು ದೊಡ್ಡ ಅನಾಹುತ ಸಂಭವಿಸಿದ್ರೂ ಈ ಬಗ್ಗೆ ತನಿಖೆಯಾಗದಿರೋದು ಜನಪ್ರತಿನಿಧಿಗಳ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಲ್ಲದೆ ಮತ್ತಿನ್ನೇನು? ರಕ್ಷಾ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಸುಮ್ಮನಹಳ್ಳಿ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಬಿಎಂಪಿ ಪರಿಹಾರ ಘೋಷಿಸಿದೆ. ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ತಲಾ 1 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ ತಲಾ 10,000 ರೂಪಾಯಿ ಪರಿಹಾರ ಘೋಷಿಸಲಾಗಿದೆ. ಅಷ್ಟೇ ಅಲ್ಲದೆ ಪ್ರಕರಣದಲ್ಲಿ 8 ಮನೆಗಳು ಹಾನಿಗೀಡಾಗಿದ್ದು ಸ್ಥಳೀಯ ಕಾರ್ಪೊರೇಟರ್ ವೆಂಕಟೇಶ್ ಬಾಬು ಮನೆಗಳನ್ನು ನಿರ್ಮಿಸಿಕೊಡುವುದಾಗಿ ಹೇಳಿದ್ದಾರೆ. ನಿನ್ನೆ ನಡೆದಂಥ ದುರಂತ ಅದಾಗಬಾರ್ದಾಯ್ತು, ಆಗಿದೆ. ಮಾನ್ಯತೆ ದೃಷ್ಟಿಯಿಂದ ಸತ್ತವ್ರಿಗೆ 1 ಲಕ್ಷ ತಲಾ ಪರಿಹಾರ ಘೋಷಣೆ ಮಾಡಿದ್ದೀವಿ. ಮತ್ತು ಅಲ್ಲಿ ಸುಮಾರು 15 ಮನೆಯವರಿಗೆ ಅನಾನುಕೂಲ ಆಗಿತ್ತು, ಅವರು ಬಟ್ಟೆ ಬರೆ ಎಲ್ಲ ಕಳ್ಕೊಂಡಿದ್ರು, ಅವ್ರಿಗೆ ತಲಾ 10,000 ರೂಪಾಯಿ ಕೊಡೋ ಅಂತ ಒಂದು ಪರಿಹಾರ ಘೋಷಣೆ ಮಾಡಿದ್ದೀವಿ. ಮತ್ತು ಸ್ಥಳೀಯ ನಗರಪಾಲಿಕೆ ಸದಸ್ಯರು ವೆಂಕಟೇಶ್ ಬಾಬು ಅವರು ನಮ್ಮ BBMP ಅವರ ವಾರ್ಡ್ ನಿಧಿಯಿಂದ 8 ಜನಕ್ಕೆ ಮನೆ ಕಟ್ಕೊಡೋ ಅಂತ ಕೆಲಸನ.
ಇನ್ನು ಪತ್ನಿ ಪೀಡಕ ದರ್ಶನ್ಗೆ ಈ ಬಾರಿ ದಸರೆಯ ಸಂಭ್ರಮವಿಲ್ಲ. ಜಾಮೀನು ಕೋರಿ ನಟ ದರ್ಶನ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಸರ್ಕಾರಿ ಅಭಿಯೋಜಕರಿಗೆ ನೋಟಿಸ್ ಜಾರಿ ಮಾಡಿ ಆಕ್ಷೇಪಣೆ ಸಲ್ಲಿಕೆಗೆ 2 ವಾರ ಕಾಲಾವಕಾಶ ನೀಡಿದೆ. ಹಾಗಾಗಿ ದರ್ಶನ್ ಇನ್ನೂ 15 ದಿನ ಜೂನಿಯರ್ ಕಟ್ಟ ಜೊತೆ ಜೈಲಲ್ಲೇ ಇರಬೇಕು. ಪತ್ನಿ ಪೀಡಕ ನಟ ದರ್ಶನ್ಗೆ ಜಾಮೀನು ನೀಡಲು ಸೆಷನ್ಸ್ ಕೋರ್ಟ್ ನಿರಾಕರಿಸಿತ್ತು. ಆಗ ದರ್ಶನ್ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋದರು. ಇವತ್ತು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಸರ್ಕಾರಿ ಅಭಿಯೋಜಕರಿಗೆ ನೋಟಿಸ್ ನೀಡಿತು. ಅಲ್ಲದೆ ಆಕ್ಷೇಪಣೆ ಸಲ್ಲಿಸುವಂತೆ ಹೇಳಿ ಪ್ರಕರಣವನ್ನು 2 ವಾರಗಳ ಕಾಲ ಮುಂದೂಡಿತು. ಹಾಗಾಗಿ ದರ್ಶನ್ಗೆ ಇನ್ನೂ 15 ದಿನ ಜೈಲೇ ಗತಿಯಾಗಿದೆ. ಜಾಮೀನು ಕೋರಿ ಸಲ್ಲಿಸಿದ್ದ ಅರ್ಜಿಯಲ್ಲಿ ದರ್ಶನ್ ಪತ್ನಿ ಕೊಟ್ಟ ಹೇಳಿಕೆಗಳನ್ನು ಪ್ರಸ್ತಾಪಿಸಲಾಗಿತ್ತು. ಆ ಅಂಶಗಳು ಇಲ್ಲಿವೆ. ನನ್ನ ಮತ್ತು ದರ್ಶನ್ ನಡುವೆ ನಡೆದಿರುವುದು ಕೇವಲ ಕೌಟುಂಬಿಕ ಕಲಹವೇ ಹೊರತು ಬೇರೇನೂ ಅಲ್ಲ. ನನ್ನ ಮತ್ತು ನನ್ನ ಮಗನನ್ನು ಒಡೆದದ್ದು ದುರುದ್ದೇಶದಿಂದಲ್ಲ. ನಾನೇ ಬಾತ್ರೂಮ್ನಲ್ಲಿ ಜಾರಿ ಬಿದ್ದ ಪರಿಣಾಮ ಗಾಯಗಳಾಗಿವೆ. ನ್ಯಾಯಾಲಯದ ಮುಂದೆ ಪ್ರಮಾಣ ಪತ್ರ ಸಲ್ಲಿಸಲು ಯಾರೂ ನನ್ನ ಮೇಲೆ ಒತ್ತಡ ಹೇರಿಲ್ಲ. ಇನ್ನು ದರ್ಶನ್ ಹೇಳಿರೋ ಅಂಶಗಳೇನು ಅಂದರೆ, ನಾನು ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ. ಅಧೀನ ನ್ಯಾಯಾಲಯ ಕಾನೂನನ್ನ ತಪ್ಪಾಗಿ ಗ್ರಹಿಸಿ ನನ್ನ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಕೋರ್ಟ್ ಯಾವುದೇ ಷರತ್ತು ವಿಧಿಸಿದ್ರೂ ಅದಕ್ಕೆ ಬದ್ಧನಾಗಿರುತ್ತೇನೆ. ಈ ಎಲ್ಲಾ ಅಂಶಗಳ ಆಧಾರದ ಮೇಲೆ ಜಾಮೀನು ನೀಡಿ ಎಂದು ದರ್ಶನ್ ಪರ ವಕೀಲರು ನ್ಯಾಯಾಲಯಕ್ಕೆ ಮನವಿ ಮಾಡಿದರು. ಜಾಮೀನು ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಂಡ ಹೈಕೋರ್ಟ್ ವಿಚಾರಣೆಯನ್ನ 2 ವಾರಗಳ ಕಾಲ ಮುಂದೂಡಿದೆ. ಅಲ್ಲಿವರೆಗೂ ದರ್ಶನ್ಗೆ ಜೂನಿಯರ್ ಕಟ್ಟಾನ ಸೆಲ್ಲೇ ಗತಿ. ಮಾರುತಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು.